ಮಕ್ಕಳ ಕಾರ್ಯಕ್ರಮ ನಂದನ. ಸಾಧನಾ ಲೋಕ. ಇಂದಿನ ಸಾಧನಾ ಲೋಕದಲ್ಲಿ ಬಹುಮುಖ ಪ್ರತಿಭೆಯ ಅನಿವಾಸಿ ಕನ್ನಡಿಗ ವಿದ್ಯಾರ್ಥಿ ರುಚಿಕಾ ಗಿರೀಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾಕ್ಟರ್ ಸದಾನಂದ ಪೆರ್ಲಾ. ಆತ್ಮೀಯ ಮಕ್ಕಳೇ, ನೀವೆಲ್ಲ ಸಾಧನಾ ಲೋಕ ಕಾರ್ಯಕ್ರಮವನ್ನ ಕೇಳಲಿಕ್ಕೆ ರೆಡಿಯಾಗಿ ಕೂತಿದ್ರಲ್ಲೋ ಮಕ್ಕಳೇ. ಇವತ್ತು ಸಾಧನಾ ಲೋಕದಲ್ಲಿ ಯಾರು ಬರ್ತಾರೆ ಅನ್ನುವ ಕುತೂಹಲ ನಿಮ್ಗೆ ಇರಬೇಕಲ್ಲ. ಇವತ್ತು ಸಾಧನಾ ಲೋಕಕ್ಕೆ ಬಂದವರು ಇಲ್ಲಿಯವರಲ್ಲ, ಇವರು ಸೀಮಾತೀತ ಅಂದ್ರೆ ಸಮುದ್ರಗಳ ಆಚೆಯಿಂದ ಬಂದಿದ್ದಾರೆ. ವಿದೇಶದ ನೆಲದಲ್ಲಿ ಕನ್ನಡದ ಕಂಪನ್ನು ಸೂಸ್ತಿರುವಂತ ರುಚಿಕಾ ಬಂದಿದ್ದಾರೆ. ಅವರನ್ನು ಮಾತಾಡಿಸೋಣ. ಇವತ್ತು ಇವರು ದುಬೈಯಲ್ಲಿ ಕನ್ನಡ ಶಾಲೆಯಲ್ಲಿ ಕಲಿತಿರುವಂತ ಹುಡುಗಿ. ಜೊತೆಗೆ ಅವರು ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವ ಕೂಡ ಹೊಂದಿದ್ದಾರೆ. ಅಂದ್ರೆ ಹಾಡು ಹಾಡ್ತಾರೆ, ಚಿತ್ರ ಬರೀತಾರೆ, ನೃತ್ಯ ಮಾಡ್ತಾರೆ, ಹೀಗೆ ಹಲವು ಮುಖಗಳಲ್ಲಿ ತನ್ನನ್ನು ತೆರೆದುಕೊಂಡಂತ ರುಚಿಕಾ ಒಂದು ಸಾಹಿತ್ಯ ಲೋಕದ ರುಚಿಕನೂ ಹೌದು, ಮತ್ತೆ ಸಂಗೀತ ಲೋಕದ ರುಚಿಕನೂ ಹೌದು. ಈಗ ಮಾತಾಡ್ಸೋಣ ಮಕ್ಕಳೇ, ಅವರ ಮಾತನ್ನು ಕೇಳಬೇಕು ನೀವು. ರುಚಿಕಾ ನಮಸ್ಕಾರ. ನಮಸ್ಕಾರ ಸರ್. ಎಲ್ಲಿಂದ ಬಂದಿದ್ದೀರಿ? ದುಬೈ. ಯಾವೂರು ರುಚಿಕಾ ನಿಮ್ದು? ಆಕ್ಚುಲಿ ಕಲಬುರ್ಗಿ. ಕಲಬುರ್ಗಿ ಅಂದ್ರೆ ಕಲಬುರ್ಗಿ ಅವರೇನಾ, ಅಲ್ಲ ಹಳ್ಳಿ ಏನಾದ್ರೂ ಇದೇನಾ? ಹೊನಗುಂಟ. ಹೊನಗುಂಟದ ರುಚಿಕಾ ಈಗ ದುಬೈಯಲ್ಲಿ ಇರುದು. ಎಷ್ಟು ವರ್ಷ ಆಯ್ತು ರುಚಿಕಾ ಹೋಗಿ? 17 ವರ್ಷ ಆಗಿರ್ಬೋದು. ಯಾಕೆ ಅಲ್ಲಿ ಹೋದ್ದು ರುಚಿಕಾ? ನಮ್ಮ ಅಮ್ಮ ಅಪ್ಪ ಅಲ್ಲಿ ಕೆಲಸ ಮಾಡ್ತಾರೆ. ಹೌದಾ, ಹಾಗೆ ಹೋದ್ದು ಅಲ್ವಾ. ನಿನಗೆ ಯಾವ ಕ್ಲಾಸ್ನಲ್ಲಿ ಓದ್ತಿರೋದು? 17ನೇ ಕ್ಲಾಸ್. ಈಗ ನೀನು ನನಗೆ ಬಹಳ ಒಂದು ಕುತೂಹಲ, ಭಾರತೀಯ ಹುಡುಗಿ ದುಬೈಯಲ್ಲಿ ಹೋಗಿದ್ದು, ನೀವು ಆ ದುಬೈಯಲ್ಲಿ ಕೂಡ ಕನ್ನಡ ಕಲಿತಿ ಅಂತೆ ಅಲ್ಲ? ಹೌದು, ಕನ್ನಡ ಶಾಲೆಯಲ್ಲಿ. ಕನ್ನಡ ಶಾಲೆಯಲ್ಲಿ, ಅಲ್ಲಿ ಕನ್ನಡ ಶಾಲೆ ಇದೆ ಅಂದ್ರೆ? ಹೌದು. ನೀನು ನಿಜವಾಗಿ ಕಲಿದು ಇಂಗ್ಲಿಷ್ ಮಾಧ್ಯಮನ ಕನ್ನಡ ಮಾಧ್ಯಮನ? ಸ್ಕೂಲ್ ಅಲ್ಲಿ ಇಂಗ್ಲಿಷ್ ಮಾಧ್ಯಮ. ಈ ಕನ್ನಡ ಶಾಲೆಗೆ ಯಾವಾಗ ಹೋಗ್ತಿ ಮತ್ತೆ? ಈ ವರ್ಷದಿಂದ ಪ್ರತಿ ಶನಿವಾರ ಮಾಡಿದ್ದಾರೆ. ಶನಿವಾರ ಅಂದ್ರೆ ಭಾನುವಾರ? ಭಾನುವಾರ ಇರೋದಿಲ್ಲ. ಭಾನುವಾರ ಏನ್ ಮಾಡ್ತಿ? ಭಾನುವಾರ ಸ್ಕೂಲಿಂದ ಜಾಸ್ತಿ ಕೆಲಸ ಕೊಟ್ಟಿರ್ತಾರೆ, ಅದೇ ಮನೆ ಕೆಲಸ ಮಾಡಬಹುದು ಅಷ್ಟೇ. ಮತ್ತೆ ಕನ್ನಡ ಶಾಲೆಯಿಂದ ಮನೆ ಕೆಲಸ ಇರುತ್ತೆ. ದುಬೈ ಹುಡುಗಿ ಆದ್ರೆ ಎಷ್ಟು ಚಂದ ಕನ್ನಡ ಮಾತಾಡ್ತೀನಿ, ಬಹಳ ಖುಷಿ ಆಗ್ತಾ ಇದೆ. ಅಪ್ಪ ಏನ್ ಮಾಡ್ತಾರೆ? ಅವರು ಸಾಫ್ಟ್ವೇರ್ ಕಂಪನಿ. ಸಾಫ್ಟ್ವೇರ್ ಕಂಪನಿ. ಅಮ್ಮ? ಅಮ್ಮ ಒಂದು ಹೋಟೆಲ್ ನ ಕೆಲಸ ಮಾಡ್ತಾರೆ. ಓ, ಅಂದ್ರೆ ಇಬ್ಬರು ಉದ್ಯೋಗಿಗಳು ಅಲ್ಲಿ ಅಲ್ವಾ. ಹೇಗೆ ಅನಿಸ್ತದೆ ರುಚಿಕಾ ದುಬೈ? 17 ವರ್ಷ ಆಯ್ತು ಅಂತ ಹೇಳ್ತೀರಿ, ಚೆನ್ನಾಗಿ ಇದೆ ಅಂತ ಅನಿಸ್ತದೆ. ಅದೊಂದು ಮನೆ ತರ ಆಗ್ಬಿಟ್ಟದೆ. ಹೌದಾ? ಮನೆ ತರ ಆಗ್ಬೇಕಾದ್ರೆ ಮನೆ ಮಂದಿ ಎಲ್ಲ ಬೇಕಲ್ಲ, ಅಲ್ಲಿ ಯಾರಿದ್ದಾರೆ? ಅಮ್ಮ ಅಪ್ಪ ಇದ್ದಾರೆ, ಮತ್ತೆ ನಮ್ ತಂಗಿ ಇದ್ದಾರೆ. ನಮ್ ಭಾರತದ ಜನ ಕನ್ನಡದವರು ಅವರೆಲ್ಲರಿದ್ದಾರೆ. ಕನ್ನಡದವರು ತುಂಬಾ ಮಂದಿ ಇದ್ದಾರೆ ಅಲ್ವಾ. ಅದು ಬಹಳ ಖುಷಿಯ ವಿಷಯ. ದಟ್ ಇಸ್ ವಾಟ್ ಮೇಕ್ಸ್ ಅಸ್ ಫೀಲ್ ಲೈಕ್ ಹೋಮ್. ಅವರಿರೋ ಕಾರಣಕ್ಕೆ ಯಾವುದೇ ರೀತಿಯಲ್ಲಿ ಹೋಮ್ ಫೀಲಿಂಗ್ ಬರಬೇಕಾದ್ರೆ, ಇವತ್ತು ಮನೆಯ ಒಂದು ವಾತಾವರಣ ಇರಬೇಕಾದ್ರೆ ಮನೆಯವರ ತರ ಇರುವವರು ಬೇಕು ಜನ ಅಲ್ವಾ. ಹೌದು. ಈಗ ನೀನು ಅಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿ ಕನ್ನಡ ಕಲಿಯುವುದಕ್ಕಾಗಿ ಕನ್ನಡ ಶಾಲೆಗೆ ಸೇರಿದ್ಯಾ ಅಂತ, ಯಾರು ನಡೆಸ್ತಾರೆ ಆ ಕನ್ನಡ ಶಾಲೆಯನ್ನ? ಶಶಿಧರ್ ಸರ್. ಆ ಶಾಲೆಗೆ ಏನ್ ಹೆಸರು? ಯುಐ ಕನ್ನಡ ಶಾಲೆ. ಇಟ್ ಇಸ್ ರನ್ ಬೈ ಅ ಗ್ರೂಪ್ ಕಾಲ್ಡ್ ಯುಐ ಕನ್ನಡ ಮಿತ್ರರು. ಕನ್ನಡ ಮಿತ್ರರು? ಓಹೋ, ಕನ್ನಡ ಮಿತ್ರರೆಲ್ಲ ಸೇರಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಪಪ್ಪನ ಇರ್ಬೇಕಲ್ಲ? ಹೌದು, ಅಪ್ಪ ಒಂದು ವಾಲಂಟಿಯರ್ ಇದ್ದಾರೆ. ಬಹಳ ಒಳ್ಳೇದು, ಯಾಕಂದ್ರೆ ಈ ರೀತಿ ನಮ್ಮ ಮಕ್ಕಳಿಗೆ ಕನ್ನಡದ ಒಂದು ಆಸಕ್ತಿ, ಕನ್ನಡದ ಪ್ರೇಮ ಇರ್ಬೇಕು. ಯಾಕಂದ್ರೆ ಕೆಲವು ಮಕ್ಕಳಿದ್ದಾರೆ ಆಂಗ್ಲ ಮಾಧ್ಯಮದಲ್ಲಿ ಕಲಿತರೆ ಸಾಕು, ಬೇರೆ ಏನು ಬೇಡ ಅಂತ. ಆದ್ರೆ ನೀನು ಕನ್ನಡವನ್ನು ಕಲಿಬೇಕಂತ ಮನಸ್ಸು ಮಾಡಿದ್ಯಲ್ಲ, ಯಾಕೆ? ಕನ್ನಡ ನಮ್ ಮಾತೃಭಾಷೆ, ನಮಗ್ ಗೊತ್ತಿರ್ಬೇಕು. ಈಗ ನಾವು ಬೇರೆ ಬೇರೆ ಕಂಟ್ರೀಸ್ ಹೋಗಿದ್ರೆ ಅವ್ರಿಗೆ ಇಂಗ್ಲಿಷ್ ಬರೋದೇ ಇಲ್ಲ. ಈಗ ಒಂಥರ ಆಗ್ಬಿಡ್ತದಲ್ಲ, ನಮಗೆ ಇಂಗ್ಲಿಷ್ ಒಂದೇ ಗೊತ್ತು, ನಮ್ ಮಾತೃಭಾಷೆ, ನಮ್ ಅಮ್ಮನ ಭಾಷೆ ನಮಗ್ ಗೊತ್ತಿಲ್ಲ ಅಂತ. ಹೌದು, ಅದು ಒಳ್ಳೆ ವಿಚಾರ. ನೋಡು, ನೀನು ಅಷ್ಟು ದೂರ ಇದ್ರು ಕನ್ನಡದ ಬಗ್ಗೆ ಎಷ್ಟು ಪ್ರೇಮವನ್ನ ಇಟ್ಕೊಂಡಿದ್ದಿ, ಕನ್ನಡದ ಬಗ್ಗೆ ಅಷ್ಟು ಆತ್ಮೀಯತೆ ಎಷ್ಟು ಇದೆ, ಆ ಕಾರಣಕ್ಕಾಗಿ ಕನ್ನಡ ಶಾಲೆಗೆ ಹೋಗ್ತಿ ಅಲ್ವಾ. ನೀನು 1ನೇ ಕ್ಲಾಸಿಂದ ಅಲ್ಲೇ ಓದಿದ್ದ? ಹೌದೌದು, KG1ನಿಂದ. KG1ನಿಂದ ಹೋದ್ದು, ಈಗ SLC ಗೆ ಬಂದು ನಿಂತಿದ್ದೀವಿ. SLC ಅಂದ್ರೆ ಬಹಳ ಒಂದು ಹಂತ ಅಲ್ವಾ, ಅದ್ರ ಜೊತೆಗೆ ಕನ್ನಡ ಶಾಲೆಗೂ ಹೋಗ್ತಿ. ಸಿಲೆಬಸ್ ಅಲ್ಲಿ ಹೇಗಿರ್ತದೆ ಕನ್ನಡ ಶಾಲೆಯಲ್ಲಿ? ಕನ್ನಡ ಶಾಲೆಯಲ್ಲಿ ಪ್ರತಿ ವರ್ಷಕ್ಕೆ ಒಂದು ಸಿಲೆಬಸ್ ಇರುತ್ತೆ. ಸೊ ಫಸ್ಟ್ ಇಯರ್ ಲೆಟರ್ಸ್. ಯಾವುದಕ್ಕೆ ಹೆಚ್ಚಿನ ಒತ್ತು ಇರ್ತದೆ, ಇಂಪಾರ್ಟೆನ್ಸ್ ಯಾವುದಕ್ಕೆ ಕೊಡ್ತಾರೆ? ಗ್ರಾಮರ್ ಕೊಡ್ತಾರೆ, ಅಂದ್ರೆ ಭಾಷಾ ಶುದ್ಧಿ ಆಗ್ಬೇಕು. ಬಹಳ ಒಳ್ಳೇದು. ಈ ವ್ಯಾಕರಣ ಶುದ್ಧಿ ಇದ್ರೆ ಭಾಷಾ ಶುದ್ಧಿ ಬರುತ್ತದೆ ಅಂತ ಅಲ್ವಾ. ಎಷ್ಟು ಮಕ್ಕಳಿದ್ದಾರೆ ರುಚಿಕಾ ನಿನ್ನ ಶಾಲೆಯಲ್ಲಿ? 400. ಈಗ ನಿಮ್ಗೆ ಆ ಕನ್ನಡ ಶಾಲೆಯಲ್ಲಿ ಕ್ಲಾಸ್ಗಳಂತ ಇವೆನಾ? 1ನೇ ಕ್ಲಾಸ್, 2ನೇ ಕ್ಲಾಸ್. ನೀನ್ 8ನೇ ಕ್ಲಾಸ್ ಅಲ್ಲಿ? ಪ್ರೌಢದಲ್ಲಿದ್ದೀನಿ. ಪ್ರೌಢ ಸೀನಿಯರ್ ಮೋಸ್ಟ್. ಹೌದಾ? ನನಗೆ ಖುಷಿ ಏನು ಗೊತ್ತಾ,
ನಮ್ಮ ರುಚಿಕ ಕೇವಲ ಓದುವುದು ಈ ರೀತಿ ಮಾತ್ರ ಅಲ್ಲ, ನೀನು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಇದ್ದೀಯ ಅಂತ ಹೇಳಿದೆ. ಸಂಗೀತ ನಿನಗೆ ಬಹಳ ಅಚ್ಚುಮೆಚ್ಚಂತೆ ಅಲ್ಲ? ಹೌದು. ಯಾಕೆ ಸಂಗೀತವನ್ನೇ ಆಯ್ಕೆ ಮಾಡ್ಕೊಂಡದ್ದು? ನಾನು ಯಾವಾಗನ ಹಾಡಿದ್ರೆ ಒಂಥರ ಅನ್ಸುತ್ತೆ, ದಿಸ್ ಇಸ್ ಡಿಫ್ರೆಂಟ್ ಫೀಲಿಂಗ್. ಹಾ ಹಾ ಹಾ, ಸಂತೋಷವನ್ನ ಕೊಡ್ತದೆ ಅಲ್ವಾ? ಯಾರಾದ್ರೂ ನಿಮ್ಮ ಮನೆಯಲ್ಲಿ ಸಂಗೀತ ಕಲಾಗಾರರು ಇದ್ದರೆ? ನಮ್ ತಾತ ಹಾಡ ಕೇಳೋದು ತುಂಬಾ ಇಷ್ಟ, ಸೊ ಅದೊಂದು ಇನ್ಸ್ಪಿರೇಷನ್ ತರ. ಈಗ ನೀನು ಸಂಗೀತ ಅಂದಾಗ ಹಿಂದೂಸ್ತಾನಿಯ ಕರ್ನಾಟಕ? ಕರ್ನಾಟಕ. ಓ ರುಚಿಕ, ಮಾತು ಮತ್ತೆ ಮಾತಾಡೋಣ. ರುಚಿಕ ಹೇಗೆ ಹಾಡನ್ನ ಹಾಡ್ತಾಳೆ ಅಂತ ನಮ್ಮ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಮೊದಲು ಒಂದು ದೇವರ ನಾಮ ಹಾಡ್ಲಿಕ್ಕೆ ಆಗ್ತದ? ಕಟ್ಟಿದೆ ಬಂಗಾರದ ಟೋಪಿಗೆ ತಲೆಯ ಮೇಲೆ ಇಟ್ಟಿದೆ ಕಂದನ ಕಾಣಿ ರೇಣೆ ಗೋಪಿಯ ಕಂದ ರೊಟ್ಟಿಯ ಸುಟ್ಟಿದೆ ತುಪ್ಪವ ಕಾಸಿದೆ ಎಷ್ಟು ಹೊತ್ತು ಹೋಯಿತು ಉಣಲಿಲ್ಲ ಕಂದನ ಕಾಣಿ ರೇಣೆ ಗೋಪಿಯ ಕಂದ ಕಾಶಿಗೆ ಹೋಗಿನ ಕೂಸಿನ ಪಡಿದೆ ಪುರಂದರ ವಿಠಲನ ದಾಸರಿಗೆ ತಕ್ಕ ಮಗುವೆ ಕಾಣಮ್ಮ ಮಗುವೆ ಕಾಣಮ್ಮ ಕಂದನ ಕಾಣಿ ರೇಣೆ ಗೋಪಿಯ ಕಂದ ಬಣ್ಣಿಸಿ ಗೋಪಿತ ಹರಸಿದಳು ಎನ್ನಯನೋತು ತಾ ಯದುಕುಲ ತಿಲಕಗೆ ಎನ್ನಯನೋತು ತಾ ಯದುಕುಲ ತಿಲಕಗೆ ಬಣ್ಣಿಸಿ ಗೋಪಿತ ಹರಸಿದಳು ಆಯುಷ್ಯವಂತನಾಗು ಅತಿ ಬಲ್ಲಿದನಾಗು ಮಾಯದ ಖಳರಮರ್ ದನನೀನಾಗು ರಾಯರ ಪಾಲಿಸು ರಕಸರ ಸೋಲಿಸು ಮಾಯುಸುತಗೆನಿ ನೊಡೆಯನಗೆನ್ನುತ ಬಣ್ಣಿಸಿ ಗೋಪಿತ ಹರಸಿದಳು ಧೀರಣು ನೀನಾಗು ಅತಿ ದಯಾಂಬುಗಿಯಾಗು ಆರುಕ್ಮಿಣಿಗೇನಿ ಅರಸನನಾಗು ಮಾರನ ಪಿತನಾಗು ಮಧುಸೂದನನಾಗು ದ್ವಾರವತಿಗೇನಿ ದೊರೆಯನಗೆನ್ನುತ ಬಣ್ಣಿಸಿ ಗೋಪಿತ ಹರಸಿದಳು ಆನಂದ ನೀನಾಗು ಅಚ್ಯುತ ನೀನಾಗು ದಾನವಾಂತಕನಾಗು ದೇವ ನೀನಾಗು ಶ್ರೀನಿವಾಸನಾಗು ಶ್ರೀನಿಧಿ ನೀನಾಗು ಜ್ಞಾನಿ ಪುರಂದರ ವಿಠಲನಗೆನ್ನುತ ಬಣ್ಣಿಸಿ ಗೋಪಿತ ಹರಸಿದಳು ತುಂಬಾ ಚೆನ್ನಾಗಿ ಹಾಡಿದ್ದೀರಿ ರುಚಿಕ. ಹಾಡನ್ನು ಕೇಳ್ತಾ ಇದ್ದಾಗ ಸಂಗೀತ ಲೋಕದಲ್ಲಿ ನಾವು ತೇಲಿ ಬಿಡ್ತೇವೆ. ಈ ರೀತಿಯ ಹಾಡುಗಳನ್ನು ಕಲಿಬೇಕಾದ್ರೆ ಒಬ್ರು ಗುರು ಬೇಕಲ್ಲ, ಯಾರು ನಿನ್ನ ಗುರು? ನಮ್ ಟೀಚರ್ ಇಂದು ವಿನಯ್ ಅಂತ, ಬೆಂಗಳೂರಲ್ಲಿ ಇರ್ತಾರೆ. ಈಗ ಅವರು ಬೆಂಗಳೂರು, ನೀನ್ ದುಬೈ, ಹೇಗೆ ಕಲಿಯೋದು? ಆನ್ಲೈನ್. ಈಗ ನೀನು ಇಂಗ್ಲಿಷ್ ಶಾಲೆಗೆ ಹೋಗ್ತಿ, ಮತ್ತೆ ಶನಿವಾರ ಕನ್ನಡ ಶಾಲೆಗೆ ಹೋಗ್ತಿ, ಈ ಸಮಯದಲ್ಲಿ ನಿನಗೆ ಇದು ಕಲೀಲಿಕ್ಕೆಲ್ಲ ರುಚಿಕ ಇಂಟ್ರೆಸ್ಟ್ ಆಸಕ್ತಿ ಇದ್ರೆ ಸಮಯ ಇರ್ತದೆ. ಅವರು ಹಿಂದೂಸ್ತಾನಿ ಕಲಿಸಲ್ಲ, ಓನ್ಲಿ ಕರ್ನಾಟಕ ಸಂಗೀತವನ್ನು ಮಾತ್ರ ಕಲಿಸ್ತಾರೆ. ಹೌದು. ಕ್ಲಾಸಿಕಲ್ ಹಾಡ್ತೀಯ ನೀನು? ಹೌದು. ಈ ರೀತಿ ಒಂದು ಕಲಿಬೇಕಾದ್ರೆ ನೀನು ಒಬ್ಳೆ ಕಲಿತೀಯಾ, ಅಲ್ಲ ತುಂಬಾ ಜನ ಒಟ್ಟಿಗೆ ಕೂತು ಆನ್ಲೈನ್ ಶಿಕ್ಷಣವನ್ನು ಪಡಿತೀರಿ? ಹೇಗೆ? ನಾನು ಒಬ್ಳೆ, ಪ್ರೈವೇಟ್ ಕ್ಲಾಸಸ್. ಹಾ ಹಾ. ಗುರುಗಳು ಎಷ್ಟು ಗಂಟೆ ಕ್ಲಾಸ್ ತಗೋತಾರೆ? 1 ಅವರ್.
ಅಷ್ಟು ಹೊತ್ತು ಅದಕ್ಕಾಗಿ ಕೊಡ್ತೀನಿ ನೀನು. ಈಗ ನೀನು ಅಲ್ಲಿ ಈ ರೀತಿಯ ಹಾಡುವುದರಿಂದ ಕನ್ನಡದ ಶಾಲೆಯಲ್ಲಿ ಅಥವಾ ಕನ್ನಡದ ಸಂಘದಲ್ಲಿ UAE ಕನ್ನಡ ಮಿತ್ರರಂತ ಸಂಘ ಇದೆ ಅಲ್ಲ, ಅಲ್ಲಿ ನಿಮ್ಮಂತ ಮಕ್ಕಳಿಗೆಲ್ಲ ಸ್ಪರ್ಧೆಗಳನ್ನು ಏರ್ಪಡಿಸುವುದಿಲ್ವಾ? ಹೌದು, ತುಂಬಾ ಆಕ್ಟಿವಿಟೀಸ್ ಎಲ್ಲ ಹೇಳ್ಕೊಡ್ತಾರೆ, ಮತ್ತೆ ಆನ್ಯುವಲ್ ಫಂಕ್ಷನ್ಗೆ ನಮ್ಮೆಲ್ಲ ಮಕ್ಕಳಿಗೂ ಒಂದು ಆಪರ್ಚುನಿಟಿ ಕೊಡ್ತಾರೆ. ನೃತ್ಯ ಸ್ಕಿಟ್ ನಾವೆಲ್ಲರೂ ಒಣಕೆ ಒಬ್ಬ ಬಗ್ಗೆ ಒಂದು ಮಾಡಿದ್ರೆ, ಅಂದ್ರೆ ಕನ್ನಡದ ಸಂಸ್ಕೃತಿಯನ್ನು ಬಿಂಬಿಸುವಂತ ಸ್ಕಿಟ್ಗಳೆಲ್ಲ. ಹೌದು, ಡ್ರಾಮಾ ಮ್ಯೂಸಿಕ್ ಎಲ್ಲ. ನೀನು ಯಾವ್ದೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದೆ? ನಾನು ಆಸ್ ಯೂಶುವಲ್ ಸಂಗೀತದಲ್ಲಿ, ಮತ್ತೆ ಸಣ್ಣವಳಿರುವಾಗ ನೃತ್ಯ ಮಾಡ್ತಿದ್ದೆ. ಸಂಗೀತದಲ್ಲಿ ರುಚಿಕ ಹಾಡಿದ್ರೆ ಬೇರೆ ಯಾರಿಗೂ ಪ್ರೈಸ್ ಸಿಗಲ್ಲ. ಆಗಿದೆ, ಇಲ್ಲ ತುಂಬಾ ಜನ ತುಂಬಾ ಒಳ್ಳೆ ಹಾಡಾಡ್ತಾರೆ. ನಿನ್ನ ಹಾಗೆ ಆಡೋರು ಇದ್ದಾರೆ ಅಂತ ಒಳ್ಳೇದು. ಸ್ಪರ್ಧೆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ನಲ್ಲಿ ಇರ್ಬೇಕಲ್ವಾ? ಕಾಂಪಿಟಿಷನ್ ಇದ್ದಿಲ್ಲ ನಮಗೆ, ಎಲ್ಲರಿಗೂ ಒಟ್ಟಿಗೆ ಕಲಿತು ಕನ್ನಡ ಭಾಷೆಯಲ್ಲಿ ನಮ್ ನಮ್ ಕಲ್ಚರ್ ಟ್ಯಾಲೆಂಟ್ಸ್ ತೋರಿಸೋದಷ್ಟೇ. ಅಂದ್ರೆ UAE ಕನ್ನಡ ಮಿತ್ರದಲ್ಲಿ ಎಲ್ಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಿ ಅಲ್ವಾ? ನೀನು ಈ ಹಾಡುವುದಲ್ಲದೆ ಬೇರೆ ಏನೇನು ಆಸಕ್ತಿಗಳಿವೆ? ನಾನು ಸೈಕ್ಲಿಂಗ್, ಸ್ವಿಮ್ಮಿಂಗ್. ಸ್ವಿಮ್ಮಿಂಗ್ ಇದೆ? ಹೌದು. ಓಹೋ, ವೆರಿ ಗುಡ್. ಮತ್ತೆ ಡ್ರಾಮಾಸ್, ನೃತ್ಯ. ಈಗ ನೃತ್ಯದಲ್ಲಿ ಏನೇನು ಮಾಡ್ತಿ? ಭರತನಾಟ್ಯ ಕಲಿತೆ ಅಲ್ಲ, ಬಾಕಿ ಡ್ಯಾನ್ಸ್ ಗಳ ಹೇಗೆ? ಫೋಕ್ ಡ್ಯಾನ್ಸ್. ಈಗ ನಮ್ಮ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ. ಒಂದು ಹಾಡು ಹಾಡಿದ್ಲು ರುಚಿಕ, ಇನ್ನೊಂದು ಹಾಡ್ತಾಳ ಏನಂತ? ಒಂದು ಕ್ಲಾಸಿಕಲ್ ಹಾಡ್ಬೋದಾ? ಹೌದು. ಮಹಾಗಣಪತಿ ಶ್ರೀ ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ಮಹಾಗಣಪತಿ ಮನಸ ಸ್ಮರಾಮಿ, ವಸಿಷ್ಠ ವಾಮದೇವಾರ್ ವಂದಿತ ಮಹಾಗಣಪತಿ. ಮಹಾದೇವ ಸುತಂ ಆ ಮಹಾದೇವ ಸುತಂ ಗುರು ಗುಹನುತಂ, ಮಹಾದೇವ ಸುತಂ ಗುರು ಗುಹನುತಂ, ಮಾರಕೋಟಿ ಪ್ರಕಾಶಂ ಶಾಂತಂ, ಮಹಾಕಾವ್ಯ ನಾಟಕಾದಿ ಪ್ರಿಯ ಮೂಷಿಕ ವಾಹನ ಮೋದಕ ಪ್ರಿಯ ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾಯ್ ವಂದಿತ ಮಹಾಗಣಪತಿ. ಪಾಪ ಮಗ ಮರಿ ಸರಿ ಸನಿ ಸಪ ಮಗ ಮ ಪಾದನಿ ಸರಿ ಗಮ ಮರಿ ಸರಿ ಸನಿ ಪ ಸನಿ ಪ ಮಗ ಮನಿ ಪ ಮರಿ ಗ ಮರಿ ರಿ ಸ ರೀ ಸ ಸಾನಿ ಪ ಮಗ ಮ ಸರಿ ಗಮ ಮಹಾಗಣಪತಿ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾಯ್ ವಂದಿತ ಮಹಾಗಣಪತಿ. ತುಂಬಾ ಒಳ್ಳೆಯ ಹಾಡನ್ನು ಹಾಡ್ತಿ. ಇನ್ನು ಕೆಲವೇ ದಿನಗಳಲ್ಲಿ ಗಣೇಶ ಚತುರ್ಥಿ ಹಬ್ಬ ಬರುವ ಸಂದರ್ಭದಲ್ಲಿ ಗಣಪತಿಯ ಹಾಡು ಹಾಡಿ ರಂಜಿಸಿದ್ದಿ ನಮ್ಮ ಮಕ್ಕಳನ್ನ. ಕನ್ನಡದ ಹಾಡುಗಳನ್ನು ಇಲ್ಲಿಂದ ಕಲೆಕ್ಟ್ ಮಾಡ್ಕೊಳ್ತೀಯೋ? ನಮ್ ಟೀಚರ್ ಹೇಳ್ಕೊಡ್ತಾರೆ, ಒಂದ್ ಬುಕ್ ನಾಗ್ ಬರ್ಕೊಂತೀನಿ ಎಲ್ಲ. ಅವ್ರು ಹೇಳ್ತಾರೆ ಎಲ್ಲ ಬರೀಲಕ್ಕೆ, ಸ್ವರದಿಂದ ಸಾಹಿತ್ಯವರೆಗೆ. ಈಗ ನೀನು ಹೇಳಿದಿ ನಾನು ಜನಪದ ಡ್ಯಾನ್ಸ್ ಮಾಡ್ತೇನೆ, ನೀನು ಮಾಡಿದ ಡ್ಯಾನ್ಸ್ಗಳು ಯಾವ್ದೆಲ್ಲ? ಗಲ್ಲು ಗಲ್ಲು ಮತ್ತೆ ತುಂಬಾ ಫೋಕ್ ಸಾಂಗ್ಸ್ ಗೆ ಮಾಡಿದೀವಿ. ನೀನು ಹೇಳಿದಿ ಡ್ರಾಯಿಂಗ್ ಬರ್ತದೆ, ಸೈಕ್ಲಿಂಗ್ ಮಾಡ್ತೇವೆ. ಸೈಕ್ಲಿಂಗ್ ಯಾವಾಗ ಮಾಡ್ತಿ? 3 ಟೈಮ್ಸ್ ಎ ವೀಕ್. ಹೌದಾ? ಹೌದು. ನಮ್ ತಂಗಿ ಕೂಡ ಹೊರಗೋಗಿ. ಅವಳಿಗೆ ಎಷ್ಟು ವಯಸ್ಸು? ಅವಳಿಗೆ 6 ವರ್ಷ. ಸೈಕ್ಲಿಂಗ್ ಎಲ್ಲಿ ಮಾಡ್ತೀರಿ, ಮನೆ ಅಥವಾ ಗ್ರೌಂಡ್ ಇರ್ತದ ಹಾಗೇನದು? ಮನೆ ಕೆಳಗೆ. ಭಾರಿ ಎಕ್ಸಸೈಸ್ ಅದು ಅಲ್ವಾ? ನಿನ್ನ ಪೆಟ್ ಫ್ರೆಂಡ್ಸ್ ನ ಹೆಸರೇನು? ನನ್ನ ಪೆಟ್ ಫ್ರೆಂಡ್ ಸಾನ್ವಿ. ಹೇಳ್ಬೇಕೀಗ, ಭಾರತದಲ್ಲಿ ಹೋಗಿದ್ದೆ, ಕಲಬುರ್ಗಿ ನನ್ನೂರಿನ ಆಕಾಶವಾಣಿಯಲ್ಲಿ ಮಾತಾಡಿದೆ ಅಂತ ಅಲ್ವಾ? ಆಕಾಶವಾಣಿಗೆ ಬಂದಾಗ ಏನನ್ನಿಸ್ತು ರುಚಿಕ ನಿನಗೆ? ನಮ್ಮ ಅಮ್ಮ ಅಪ್ಪ ಆಕಾಶವಾಣಿ ಬಗ್ಗೆ ಬಹಳ ಹೇಳ್ತಾ ಇರ್ತಾರೆ, ನಮ್ ತಾತ ಕೇಳ್ತಾ ಇರ್ತಾರೆ. ಅಂದ್ರೆ ಮೊದಲಿಂದಲೂ ಒಂದು ಸಂಪರ್ಕ ಇದೆ ಆಕಾಶವಾಣಿ ಅದು. ನೀನ್ ಡ್ರಾಯಿಂಗ್ ಮಾಡ್ತಿ ಅಂತೆಲ್ಲ, ಏನೇನ್ ಮಾಡ್ತಿ? ಬೋರ್ ಆಗುವಾಗೆಲ್ಲ ಸುಮ್ನೆ ಪೆನ್ಸಿಲ್ ತಗೊಂಡು ಹಿಂಗ್ ಶೇಪ್ಸ್ ಹಾಕೋದು. ಅಂದ್ರೆ ನೇಚರ್ ಅನ್ನು ಬಿಡಿಸ್ತೀಯ ಅಥವಾ ವ್ಯಕ್ತಿಚಿತ್ರ ಬಿಡಿಸ್ತೀಯ ಹೇಗೆ ಅಂತ? ಅದನ್ನ ಡೂಡಲ್ ಆರ್ಟ್ ಅಂತಾರೆ. ಸೊ ಹಿಂಗ್ ಫ್ಲವರ್ ಫ್ಲವರ್ ಹಾಕಿ ತಲೆಗೆ ಯಾವ ಡಿಸೈನ್ ಬಂದ್ರು ಅದ್ ಹಾಕೋದು. ಅಂದ್ರೆ ರಿಲ್ಯಾಕ್ಸ್ ಆಗ್ಲಿಕ್ಕೆ ಬೇಕಾಗ ಡ್ರಾಯಿಂಗ್ ರಿಲ್ಯಾಕ್ಸ್ ಆಗ್ಲಿಕ್ಕೆ. ಈಗ UAE ಕನ್ನಡ ಮಿತ್ರರು ಶಾಲೆಯಲ್ಲಿ ಕಲಿತೆ, ಆ ಶಾಲೆಯಲ್ಲಿ ಯಾವಾಗ ಯಾವಾಗ ಕ್ಲಾಸ್ ಇರ್ತದೆ, ಯಾವ ರೀತಿ ಎಲ್ಲ ಇರ್ತದೆ ಅಲ್ಲಿ ಕ್ಲಾಸ್ಗಳು? ನನಗೆ 10:30 ಟು
ಒಂದ್ ಪಟಿ ಹಾಯ್. ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನದವರೆಗೆ ಇರ್ತದೆ ಅಲ್ವಾ? ಪಾಠ ಮಾಡ್ಲಿಕ್ಕೆ ಎಲ್ಲ ಟೀಚರ್ಸ್ ಎಲ್ಲ ಲೇವರೇನಾ ಅಥವಾ ಭಾರತದವ್ರು ಯಾರಾದ್ರು ಬಂದಿರ್ತಾರೆ? ಅವರು ಅಲ್ಲೇ ಇರ್ತಾರೆ, ತನ್ನ ಇಂಟ್ರೆಸ್ಟ್ ಇಂದ ಅವ್ರು ಹೇಳ್ಕೊಡ್ತಾರೆ. ನಮ್ಮ ಕರ್ನಾಟಕದ ಮಿನಿಸ್ಟರ್ಸ್ ಗಳು ಅಥವಾ ಸಿನಿಮಾ ನಟರೆಲ್ಲ ನಿಮ್ಮ ಶಾಲೆಗೆ ಬಂದಿದ್ದಾರೆ? ಹೌದು, ಹರ್ಷಿಕಾ ಪೂನಚ ಬಂದಿದ್ರು ನಮ್ಮ ಆನ್ಯುವಲ್ ಫಂಕ್ಷನ್ ಗೆ, ಮತ್ತೆ ಎಜುಕೇಶನ್ ಮಿನಿಸ್ಟರ್ ನಾಗೇಶ್ ಅವರು ಬಂದಿದ್ರೆ, ಸುರೇಶ್ ಕುಮಾರ್ ಬಂದಿದ್ರೆ, ಹೌದು ಅಂದ್ರೆ ಹಿಂದಿನ ಸಚಿವರುಗಳೆಲ್ಲ ಬಂದಿದ್ದಾರೆ ಅಲ್ವಾ? ನೀವೆಲ್ಲ ಅಲ್ಲಿ ಹೆಚ್ಚು ಇಂಗ್ಲಿಷ್ ನಲ್ಲಿ ವ್ಯವಹಾರ ಇರ್ತದೆ ಅಲ್ವಾ? ಈ ಕನ್ನಡದ ಒಂದು ವಾತಾವರಣ ಸಿಕ್ಕಾಗ ಏನ್ ಅನಿಸ್ತದೆ? ಇಲ್ಲೆಲ್ಲ ಬರುವಾಗ ನಮಗೆ ಒಂಥರ ಮನೆ ತರ ಅನ್ಸುತ್ತೆ, ಆಕ್ಚುಯಲ್ ಹೋಮ್, ನಮ್ಮ ಅವ್ರು ಬಂದರೆ ಅಂತ ಅನ್ಸುತ್ತೆ ಅಲ್ವಾ? ಈಗ ನೀನು ಕನ್ನಡದಲ್ಲೇ ಕಲ್ತಿದ್ಯಲ್ಲ, ಏನ್ ಮಾಡ್ಬೇಕಂತ ಇದ್ದಿ ಕನ್ನಡ ಕಲ್ತು? ನನಗೆ ಆಕ್ಚುಲಿ ಇಲ್ಲಿ ಬಂದು ಓದ್ಬೇಕಂತದೆ ಕಾಲೇಜಿಗೆಲ್ಲ. ಹೌದಾ? ಮುಂದಿನ ಕಾಲೇಜ್ ಶಿಕ್ಷಣ ಭಾರತದಲ್ಲೇ ಮಾಡ್ಬೇಕು ಅಂತ. ಮುಂದೆ ಏನ್ ಆಗ್ಬೇಕಂತ ಇದ್ದೀರಿ ರುಚಿಕ? ಎಂಜಿನಿಯರ್. ಅಪ್ಪ ಎಂಜಿನಿಯರ್, ಮಗಳು ಎಂಜಿನಿಯರ್. ಅಪ್ಪನ ಹೆಸರೇನು? ಗಿರೀಶ್. ಅಮ್ಮನದು? ಶಿಲ್ಪ. ಅಲ್ಲಿ ಯಾರಾದ್ರೂ ನಿಮ್ಮ ರಿಲೇಟಿವ್ಸ್ ಇದ್ದಾರೆ ದುಬೈಯಲ್ಲಿ? ಹೌದು, ನಮ್ಮ ಅಮ್ಮನ ಕಸಿನ್ಸ್ ಅವರೆಲ್ಲ ಇದ್ದಾರೆ. ಬೋರ್ ಆಗ್ಲಿಕ್ಕೆ ಇಲ್ಲ? ಹೌದು, ಪ್ರತಿ ಶುಕ್ರವಾರ ಅವ್ರನ್ನ ಮೀಟ್ ಆಗಿದ್ರೆ ನಮಗೂ ಒಂಥರ ಹೋಮ್ ಫೀಲಿಂಗ್ ಅನ್ಸುತ್ತೆ. ಇದು ಊರಿಗೆ ಯಾವಾಗ ಬರುದು, ವರ್ಷಕ್ಕೊಮ್ಮೆ ಹೇಗೆ? ಎವ್ರಿ ಜುಲೈ ಆಗಸ್ಟ್, ಆಗ ನಮ್ಮ ಸಮ್ಮರ್ ಹಾಲಿಡೇಸ್. ಓ, ಈಗ ಸಮ್ಮರ್ ಹಾಲಿಡೇನಾ ನಿಮ್ಗೆಲ್ಲ? ಯಾವಾಗ ರಿಟರ್ನ್ ಹೋಗುದು ರುಚಿಕ? ಆಗಸ್ಟ್ ಎಂಡ್. ಈಗ ಇನ್ನೊಂದು ಹಾಡು ಹಾಡಿದ ಮೇಲೆ ಮತ್ತೆ ಮಾತನ್ನು ಮುಂದುವರಿಸೋಣ. ರುಚಿಕ ಹಾಡುವ ಅತ್ಯಂತ ಒಂದು ಫೇವರಿಟ್ ಸಾಂಗ್ ಯಾವುದಂತ? ನನಗೆ ಹನುಮಂತದೊಂದು ಹಾಡು ತುಂಬಾ ಇಷ್ಟ, ಅಂಜಿ ಕಿನ್ಯಾತ ಕಯ್ಯ. ಓಹೋಹೋ. ಅಂಜಿ ಕಿನ್ಯಾತ ಕಯ್ಯಾ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯಾ, ಅಂಜಿ ಕಿನ್ಯಾತ ಕಯ್ಯಾ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯಾ, ಸಂಜೀವರಾಯರ 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 ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕಯ್ಯಾ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯಾ, ಕನಸಿಲಿ ಮನಸಿಲಿ ಕಳವಳವಾದರೆ ಕನಸಿಲಿ ಮನಸಿಲಿ ಕಳವಳವಾದರೆ ಹನುಮಾನ ನೆನೆದರೆ ಹಾರಿ ಹೋಗುವುದು ಪಾಪ, ಅಂಜಿ ಕಿನ್ಯಾತ ಕಯ್ಯಾ ಸಜ್ಜನರಿಗೆ ಭಯವು ಇನ್ಯಾತ ಕಯ್ಯಾ, ರೋಮ ರೋಮಕ್ಕೆ ಕೋಟಿ ಲಿಂಗ ಧರಿಸಿದ ರೋಮ ರೋಮಕ್ಕೆ ಕೋಟಿ ಲಿಂಗ ಧರಿಸಿದ ಭೀಮನ ನೆನೆದರೆ ಬಿಟ್ಟು ಹೋಗುವುದು ಪಾಪ, ಅಂಜಿ ಕಿನ್ಯಾತ ಕಯ್ಯಾ ಸಜ್ಜನರಿಗೆ ಭಯವು ನ್ಯಾತ ಕಯ್ಯಾ, ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ ಪುರಂದರ ವಿಠಲನ ಪಾದ ಪೂಜೆಯ ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿ ಕಿನ್ಯಾತ ಕಯ್ಯಾ ಸಜ್ಜನರಿಗೆ ಭಯವು ನ್ಯಾತ ಕಯ್ಯಾ. ಹನುಮನ ಹಾಡನ್ನ ಹಾಡಿ ಒಂದು ಭಕ್ತಿ ಸಾಮ್ರಾಜ್ಯಕ್ಕೆ ಕೊಂಡೊಯ್ದಪ್ಪ ರುಚಿಕ, ಬಹಳ ಖುಷಿ ಆಯ್ತು. ಯಾಕೆಂದ್ರೆ ಈ ರೀತಿಯ ಹಾಡುಗಳು ಕೂಡ ಒಬ್ಬ ವ್ಯಕ್ತಿ ಅಥವಾ ನಿಮ್ಮಂತ ಕಲಿತಿರುವಂತವರಿಗೆ ಒಂದು ಮಾನಸಿಕ ನೆಮ್ಮದಿಯನ್ನು ಕೂಡ ಕೊಡ್ತದೆ ಅಲ್ವಾ? ಓದುದು ಓದುದು ಪರೀಕ್ಷೆ ಬರೆಯುದು ಅಂಕ ಗಳಿಸುದು ಇದೇ ಅಲ್ಲ, ಇದ್ರ ಆಚೆಗೂ ಒಂದು ಜಗತ್ತು ಇದೆ ಅಂತ ಅಲ್ವಾ? ನೀನ್ ದಿನ ದೇವರ ಹಾಡುಗಳನ್ನೆಲ್ಲ ಮನೇಲಿ ಪೂಜೆ ಎಲ್ಲ ಮಾಡುವಾಗ ಹಾಡ್ತೀಯ? ಹೌದು. ಜೊತೆ ಸೇರ್ತಾರೆ ಯಾರಾದ್ರೆ? ನೀನು ಒಬ್ಬಳೆ ಹಾಡ್ತೀಯ? ಅಮ್ಮ ಅಪ್ಪ ಆರತಿ ಮಾಡುವಾಗ ಅವ್ರ ಜೊತೆ ಕೂತಿ ಹಾಡ ಹಾಡ್ತೀವಿ. ಮತ್ತೆ ನಾವ್ ಯಾವಾಗ ನಾವು ಊರಿಗೆ ಬಂದ್ರೆ ನಮ್ಮಪ್ಪ ನಮ್ಮನ್ನ ಗುಡಿ ಕರ್ಕೊಂಡು ಹೋಗಿ ಅಲ್ಲೆಲ್ಲ ಫುಲ್ ಭಜನೆ ಮಾಡಿಸ್ತಾರೆ. ಅಲ್ಲಿ ಕೂರ್ತಿ ನನಗೂ ಒಂಥರ ಡಿವೋಷನ್ ಅನ್ಸತ್ತೆ. ಈಗ ನೀನು ಎಂಜಿನಿಯರ್ ಆಗ್ತಿ ಅಂತ ಹೇಳ್ತಿ, ಹಾಡನ್ನ ಹಾಡ್ತಿ, ಡ್ಯಾನ್ಸಿಂಗ್ ಮಾಡ್ತಿ, ಮತ್ತೆ ಸೈಕ್ಲಿಂಗ್ ನಲ್ಲಿದ್ದಿ, ಸುಮಾರು ಕಲಾ ಪ್ರಕಾರದಲ್ಲಿ ನೀನಿದ್ದಿ. ನೀನು ಯಾವುದನ್ನ ನೀ ಮುಂದುವರಿಸಬೇಕಂತ ಇದ್ದಿ? ಈಗ ಎಂಜಿನಿಯರ್ ಆದ್ರೂ ಇದನ್ನು ನಾನು ಬಿಡಲ್ಲ ಅನ್ನೋದು ಯಾವುದು? ಸಂಗೀತನ, ಡ್ಯಾನ್ಸ, ಸೈಕ್ಲಿಂಗ, ಡ್ರಾಯಿಂಗ್? ಸಂಗೀತನೇ.
ಸಂಗೀತವನ್ನೇ ನೀನು ಹೆಚ್ಚು, ಯಾಕಂದ್ರೆ ನಿನಗೆ ಅದು ಬಹಳ ಕರಗತ ಆಗಿದೆ ಅಲ್ವಾ? ಸಂಗೀತದಲ್ಲಿ ಈಗ ಎಲ್ಲಿ ಹಂತ ಬಂದಿದೆ? ನಾನೀಗ ಪ್ರೈವೇಟ್ ಟ್ಯೂಟರಿಂಗ್ ತಗೊಂತಾ ಇದ್ದೀನಿ, ವರ್ಣಂ ಕಲಿತಾ ಇದ್ದೀನಿ. ಮುಂದೆ ಯಾವ್ದೆಲ್ಲ ಕಲಿಬೇಕಂತ ನಿನಗೆ ಆಸಕ್ತಿ ಇದೆ? ಕೃತಿಗಳೆಲ್ಲ ಕಲಿಬೇಕಂತ ಆಸಕ್ತಿ ಇದೆ, ಇನ್ನ ಕಷ್ಟವಿರೋ ಕೀರ್ತನಾಸ್ ಎಲ್ಲ ಕಲಿಬೇಕಂತದೆ. ನಮ್ಮ ಮಕ್ಕಳ ಮುಂದೆ ಹಾಡಿ ನೀನು ಅವರಿಗೂ ಕೂಡ ಆಸಕ್ತಿ ಬಂದಿದೆ ಅಲ್ಲ? ರುಚಿಕ ಇಷ್ಟು ಚೆನ್ನಾಗಿ ಆಡ್ತಾರೆ, ನನ್ಗೆ ಯಾಕೆ ಹಾಡಬಾರ್ದು ಅನ್ನೋ ಒಂದು ಆಸಕ್ತಿ ಮೂಡ್ತಾ ಇದೆ. ಅದ ಕಾರಣ ನಿನ್ನ ಹಾಗೆ ಇರುವಂತ ಮಕ್ಕಳು ನಿನ್ನ ಮಾತನ್ನು ಕೇಳ್ತಾ ಇದ್ದಾರೆ, ಅವ್ರಿಗೆ ಏನು ಹೇಳ್ತೀನಿ ನಿನಗೆ? ನಿಮಗ್ ಯಾವ ಆಕ್ಟಿವಿಟಿ ಇಷ್ಟನೋ, ನಿಮಗ್ ಯಾವ್ದು ಮಾಡೋದು ಇಷ್ಟನೋ ಅದು ಮಾಡ್ಬೇಕು. ಸೊ ಎಲ್ಲಾರು ಅವ್ರವ್ರ ಪ್ಯಾಷನ್ ನ ಫುಲ್ಫಿಲ್ ಮಾಡ್ಬೇಕು. ಓದು ಅವೆಲ್ಲ ಇರ್ತವೆ, ಬಟ್ ನಿಮ್ ಪ್ಯಾಷನ್ ನೀವ್ ಮಾಡ್ಬೇಕು. ಅಲ್ಲ ರುಚಿಕ, ಎಲ್ಲರೂ ಹೇಳೋದು ಒಂದೇ, ಅಪ್ಪ ಅಮ್ಮ ಆಗ್ಲಿ ಅಥವಾ ಬಾಕಿದವ್ರು, ನಿನ್ಗೆ ಎಷ್ಟು ಮಾರ್ಕು, ಎಷ್ಟು ಅಂಕ ಬಂದಿದೆ? ಓ 95 ಬಂದಿಲ್ವಾ, 100 ಬಂದಿಲ್ವಾ ಅಂತ ಕೇಳ್ತಾರೆ. ಓದ್ಬೇಕು 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 ಅನ್ನುವ ಈ ಒಂದು ವಾತಾವರಣದಲ್ಲಿ ಈ ರೀತಿ ಆಸಕ್ತಿಗಳನ್ನು ಮಾಡ್ಲಿಕ್ಕೆ ನಮ್ಗೆ ಟೈಮೇ ಸಿಗುದಿಲ್ಲ ಅಂತ ಹೇಳ್ತಾರೆ. ನೀನ್ ಹೇಗೆ ಟೈಮ್ ಹೊಂದಿಸ್ಕೊಂಡಿದ್ದಿ? ನಾನು ಸೆಕೆಂಡ್ ಗ್ರೇಡ್ ನಾಗಿದ್ದೆ, ಆಗ ನನ್ ಮ್ಯೂಸಿಕ್ ಕ್ಲಾಸಸ್ ಶುರು ಆಗಿತ್ತು. ಸೊ ಆಗಿಂದನೇ ನಂಗೆ ಅಭ್ಯಾಸ ಆಯ್ತು ಟೈಮ್ ಮಾಡ್ಕೊಳಕ್ಕೆ. ಅದ್ ಕಷ್ಟ ಅಲ್ಲ, ನಿಮಗೆ ಆಸೆ ಇದ್ರೆ ಮಾಡಬಹುದು. ಗಿರೀಶ್ ಮತ್ತು ಶಿಲ್ಪಾ ಅವರ ಸುಪುತ್ರಿ ರುಚಿಕಾ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಹಾಗೆ ಎಲ್ಲ ಮಕ್ಕಳು ಕೂಡ ಈ ರೀತಿ ಸಾಧನೆ ಮಾಡಬೇಕು ಅಂತ ನೀನು ಕೂಡ ಹೇಳ್ತೀಯ ಅಲ್ವಾ? ಹೌದು. ಮಕ್ಕಳೆಲ್ಲ ನಿನ್ನ ಮಾತಿನಿಂದ ಪ್ರೇರಣೆ ಪಡೀಲಿ, ಇನ್ನು ಮುಂದೆ ಕೂಡ ಕನ್ನಡದ ಕಂಪನ್ನು ದುಬಾಯಿಯಲ್ಲಿ ಮಿಂಚುವ ಹಾಗೆ ಮಾಡು ರುಚಿಕಾ. ಇಷ್ಟು ಹೊತ್ತಿನ ತನಕ ನಮ್ಮ ಸಾಧನಾ ಲೋಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿನಗೆ ಅಭಿನಂದನೆಗಳು ಎಲ್ಲ ಮಕ್ಕಳ ಪರವಾಗಿ. ಮಕ್ಕಳಿಗೆ ಕೊನೆಯದಾಗಿ ನಿಂದು ಹಾಯಿ ಹೇಳುವ ಮೊದಲು ಏನ್ ಹೇಳ್ತಿ? ಎಲ್ಲರೂ ಪರಿಶ್ರಮ ಪಟ್ಟು ಓದ್ಬೇಕು, ಮತ್ತೆ ಅವ್ರಿಗೆ ಯಾವ್ಯಾವ ಆಸಕ್ತಿ ಇದೋ ಅದೆಲ್ಲ ಅವರು ಪರಿಪೂರ್ಣ ಮಾಡ್ಬೇಕು, ಒಟ್ಟು ಒಳ್ಳೆಯ ಪ್ರಜೆಯಾಗಿ ಭಾರತಕ್ಕೆ ಹೆಸರು ತರಬೇಕು. ಹೌದು, ಬಹಳ ಒಳ್ಳೆಯ ಮಾತು ಹೇಳಿದ್ದೆ ರುಚಿಕಾ. ನೀನು ದುಬೈಯಲ್ಲಿ ಹೋಗಿ ಕನ್ನಡವನ್ನು ಕಲ್ತಿದ್ದಿ, ಕನ್ನಡತಿ, ಅದ್ರ ಜೊತೆಗೆ ಭಾರತೀಯಳು ಕೂಡ. ಮೊದಲು ನಮ್ಮ ತಾಯಿ, ನಮ್ಮ ರಾಷ್ಟ್ರ, ಇದನ್ನೆಲ್ಲ ನಾವು ಪ್ರೀತಿಸಿ ಗೌರವಿಸಿ ನಾವು ಹೆಸರನ್ನು ತರುವ ಹಾಗೆ ಮಾಡಬೇಕು. ರುಚಿಕಾ, ಇಷ್ಟು ಹೊತ್ತಿನ ತನಕ ಸಾಧನಾ ಲೋಕದಲ್ಲಿ ಮಾತಾಡಿದ್ದಕ್ಕಾಗಿ ನಿನಗೆ ವಂದನೆಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಸಾಧನಾ ಲೋಕದಲ್ಲಿ ಬಹುಮುಖ ಪ್ರತಿಭೆಯ ಅನಿವಾಸಿ ಕನ್ನಡಿಗ ವಿದ್ಯಾರ್ಥಿ ರುಚಿಕಾ ಗಿರೀಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲಾ. ಮಕ್ಕಳೇ, ಈಗ ಒಂದು ಹಾಡು ಕೇಳೋಣ. ಹೂವಿನ ಹಾಡು ಇದು, ಹೂವಿನ ಹಾಡು.
ಸಂಕಲನ ಮಲ್ಲಮ್ಮ ಟಿ ಬುಳ್ಳ. ನಂತರ ಕಾರ್ಯಕ್ರಮ ಮೂಡಿ ಬಂತು.